ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಎತ್ಕೊಂಡ್ ಬಂದಿರ್ತಕ್ಕಂಥವ್ದು ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತದ. ಭೈರತಿ ಸುರೇಶ್ ಅವರು ನಮ್ಮಲ್ಲಿ ಏನೋ ಸಿದ್ದರಾಮಯ್ಯ ಅವರು ರಿಲೇಷನ್ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಸ್ವಲ್ಪ ಮಂತ್ರಿ ಆಗ್ಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳಿ ಮಂತ್ರಿ ಆಗಿದ್ದಾರೆ. ಅದು ಬಿಟ್ಟರೆ ಕೋಲಾರ ಜಿಲ್ಲೆಗೆ ಅವ್ರದ್ದೇನು ಕೊಡುಗೆ ಇಲ್ಲ. ಅದರಿಂದ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪ ಅವ್ರ ಸರ್ಕಾರ ಇತ್ತು, ಬೊಮ್ಮಾಯಿ ಅವ್ರ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ತಕ್ಕಂಬಂದಿರ್ತಕ್ಕಂಥ ಏನು ಹಣ ಇದೆ ಆ ಹಣದಲ್ಲೇ ಇವತ್ತೇನು ಕೆಲಸಗಳು ನಡೀತಾ ಇದೆ. ಅದೇ ಇನ್ನು 5 ವರ್ಷನೂ ನಡೆಯೋದಾರೆ. ಇವರು ಸರ್ಕಾರ ಬಂದಾಗ ಯಾವುದೇ ರೀತಿಯಾದಂಥ ಒಂದೇ ಒಂದು ಬಿಡಿಗಾಸು ಇದು ಮಾಡಬೇಕು. ಇವರು ಯಾವ್ದಾದ್ರು ಇವರು ಮಂತ್ರಿ ಆಗಿದ್ದಾದ್ಮೇಲೆ ಇಷ್ಟು ಹಣ ತಗೊಂಬಂದಿದ್ರಿ ಇಂಥ ಇಂಥ ಇಲಾಖೆದು ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಮುಂದೆ ಇಡಲಿ. ನಾವು ನಮ್ಮ ಸರ್ಕಾರ ಇದ್ದಾಗ ಏನೇನು ತಗೊಂಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ 5 ವರ್ಷ ನಮ್ಮ ಸರ್ಕಾರ ಇದ್ದಾಗ ನಾವು ಮುಂದೆ ಇಡ್ತೀವಿ, ರೆಸ್ಪೆಕ್ಟ್ ಬರಲಿ ಅವ್ರಿಗೂ. ಅದು ಬಿಟ್ಟು ಸ್ಯಾಂಕ್ಷನ್ ಮಾಡಿದ್ ನೀವು ಕ್ರಿಯಾಗ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಸ್ಯಾಂಕ್ಷನ್ ಮಾಡಿ ದುಡ್ಡು ರಿಸರ್ವ್ ಇಟ್ಟಿಸಿದ್ ನಮ್ಮ ಸರ್ಕಾರದಲ್ಲಿ. ಇವತ್ತು ಹಾಸ್ಟೆಲ್ಗಳಿರ್ಬೋದು, ರಸ್ತೆಗಳಿರ್ಬೋದು, ನಮ್ಮ ಈ ಕೋಲಾರ ನಗರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ಬೋದು, ಎ ಪಿ ಎಂ ಸಿಯಲ್ಲಿ ಆಗಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆ ಇರ್ಬೋದು, ಮತ್ತು ನಾವು ಏನು ಕೆರೆಯಕ್ಕಂಥ ಹಣ ತಂದಿರ್ತಕ್ಕಂಥವ್ದಿರ್ಬೋದು, ನಾವು ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಮಳೆ ಬಂದಾಗ ಅಂತ ಹೇಳಿದಾಗ, ಮಳೆ ಜಾಸ್ತಿ ಆದಾಗ ಒಂದೊಂದು ಕಾಲಕ್ಕೆ ನಾವು ಕನಿಷ್ಠ ಪಕ್ಷ 25-25 ಕೋಟಿ ಹಣ ತಂದಿರಿ. ನಾವು ಇಲ್ಲಿಂದ ಲಿಸ್ಟ್ ಕಳಿಸಿ ನಮ್ಮ ಇಂಜಿನಿಯರ್ಗಳ ಹತ್ರ ಲಿಸ್ಟ್ ಮಾಡಿ ಯಾವ ಕೆರೆಗಳು ಹಾಳಾಗಿದೆ ಇವತ್ತು ಮಾಲೂರಿಂದ ಕೋಲಾರ ಬರೋಂಥ ರಸ್ತೆ ಇರ್ಬೋದು, ನಾವು ನಮ್ಮ ಸಿ ಎಸ್ ಆರ್ ಇದರಿಂದ ತಂದಿರ್ತಕ್ಕಂಥ ಹಣ ಇರ್ಬೋದು, ನ್ಯಾಷನಲ್ ಹೈವೇಯಿಂದ ಹಣ ತಂದಿರ್ತಕ್ಕಂಥದ್ದು ಇರ್ಬೋದು, ರೈಲ್ವೆ ಇಲಾಖೆಯಿಂದ ತಂದಿರ್ತಕ್ಕಂಥದ್ದು ಇರ್ಬೋದು, ನಮ್ಮಲ್ಲಿ ಏನು ಜಲ್ ಜೀವನ್ ಮಿಷನಲ್ಲಿ ಇವತ್ತು ಹಳ್ಳಿಯಲ್ಲಿ ಮನೆ ಮನೆಗೆ ನೀರು ಕೊಡೋಂಥ ಕೆಲಸಗಳಿರ್ಬೋದು, ಅಮೃತಸರ ಹೋದಲ್ಲಿ ಕೆರೆಗಳು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಇರ್ಬೋದು, ನಮ್ಮ ಇದರಲ್ಲಿ ಸ್ಟೇಡಿಯಂ ಹಣ ತಂದಿರ್ತಕ್ಕಂಥವ್ರು ಇರ್ಬೋದು, ಮತ್ತು ನಮ್ಮ ಸ್ವಿಮ್ಮಿಂಗ್ ಪೂಲ್ಗೆ ನಾವು ಹಣ ತಂದಿರ್ತಕ್ಕಂಥವ್ರು ಇರ್ಬೋದು, ಇವನ್ನೆಲ್ಲ ತಂದಿರ್ತಕ್ಕಂಥವ್ದು ನಾವು ನಮ್ಮ ಸರ್ಕಾರ ಇದ್ದಾಗೆ ತಂದಿರ್ತಕ್ಕಂಥವ್ರು. ನನ್ನ ಹತ್ರ ಬೇಕಾದಷ್ಟು ದಾಖಲಾತಿಗಳಿದೆ ನಾವು ತಂದಿರ್ತಕ್ಕಂಥವ್ರು, ನಾವು ಇದು ಮಾಡಿರ್ತಕ್ಕಂಥವ್ರು. ಮತ್ತು ನಮ್ಮ ಇದು ದೇವಸ್ಥಾನ, ಕಾಡುಭೈರೇಶ್ವರ ದೇವಸ್ಥಾನ ಸಿಟಿಗೆ 8 ಕೋಟಿ ಹಣ ತಂದಿರ್ತಕ್ಕಂಥವ್ರು. ಇವತ್ತೇನು ನಾವು ದೇವನಹಳ್ಳಿಯಿಂದ ಜಂಗಂಕೋಟೆಯಿಂದ ಎಚ್ ಕ್ರಾಸ್ಯಿಂದ ವೇಮಗಲ್ಲಿಂದ ನಾವು ನರಸಾಪುರದಿಂದ ಮಾಲೂರು ಮಾರ್ಗವಾಗಿ ಹೊಸೂರಿಗೆ ಹೋಗೋಂಥ ರಸ್ತೆ ಇರ್ಬೋದು, ಇವನ್ನೆಲ್ಲ ನಮ್ಮ ಕಾಲದಲ್ಲೇ ನಾವು ತಂದಿರ್ತಕ್ಕಂಥ. ಇವತ್ತೇನು ಬ್ರಿಡ್ಜ್ಗಳು ನಡೀತಾ ಇದೆ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಲಿಂಕ್ ರೋಡೇ ಇರಿದೆ, ಎಲ್ಲೋ ಹೋಗ್ರೆ ಇವತ್ತು ಆ ಕೆಲಸಗಳೆಲ್ಲ ನಡೀತಾ ಇರೋದು ಕೆಲವು ಫಂಡ್ ತಂದಿರ್ತಕ್ಕಂಥವ್ರು ಯಾರು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ನೋಡಿದ್ದೀರಿ. ಇವತ್ತು ಎಲೆಕ್ಟೆಡ್ ಬಾಡೀಸ್ ಇಲ್ಲಿ ಏನಿದ್ದಾವೆ ಅವ್ರು ಸುಮ್ಮನೆ ನಾವು ತಂದಿರೋ ಇದಕ್ಕೆ ನಜೀರ್ ಅಹಮದ್ ಆಗಲಿ ಇನ್ನು ಬೇರೆಯವರು ಜೋಪಲ್ಲಿ ಒಂದು ಕತ್ತರಿ ಒಂದು ಟೇಪ್ ಇಟ್ಕೊಂಡು ಹೋಗಿ ಅಲ್ಲಿ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಕೆಲಸಗಳು ನಮ್ಮ ಹಣ ಅವ್ರ ಕತ್ತರಿ ಅವ್ರದ್ದು ಟೇಪ್ ಇಟ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸಗಳು ನಡೆದಿಲ್ಲ.